I now request our chief guest, Jayuri Gowda sir, to address the gathering. ಎಲ್ಲರಿಗೂ ಸುಂದರ ಸಂಜೆಯ ನಮಸ್ಕಾರಗಳು. ಈ ದಿನ ಆಲ್ ಅಮೀನ್ ಕಾಲೇಜ್ ಆಫ್ ಎಜುಕೇಷನ್ ಈ ಸಂಸ್ಥೆಯ ಒಂದು ಗ್ರಾಜ್ಯುಯೇಷನ್ ಡೇ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಮಾನ್ಯ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಉಮರ್ ಇಸ್ಮಾಯಿಲ್ ಖಾನ್ ರವರೇ ಹಾಗೂ ಗೌರವಾನ್ವಿತ ಸೆಕ್ರೆಟರಿ ಅವರಾದಂತಹ ಜುಬೀರ್ ಅನ್ವರ್ ಸೇಠ್ ರವರೇ ಹಾಗೂ ಜಾಯಿಂಟ್ ಸೆಕ್ರೆಟರಿ ಅವರಾಗಿರ್ತಕ್ಕಂಥ ಎಂಜದ್ ಅಲಿ ಖಾನ್ ರವರೇ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳೇ, ಆತ್ಮೀಯ ಬಿಎಡ್ ಪದವೀಧರರೇ ಹಾಗೂ ಎಲ್ಲ ಪೋಷಕ ವೃಂದದವರೇ ಎಲ್ಲರೇ, ಈ ದಿವಸ ಬಹಳ ಸಂತೋಷ ಆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು ಬಹಳ ಸಂತೋಷ ಆಯಿತು. ಯಾಕೆಂದ್ರೆ ನಾನು ಕೂಡ ನಿಮ್ಮ ಹಾಗೆ ಒಂದು ದಿವಸ ಬಿ ಎಡ್ ವಿದ್ಯಾರ್ಥಿ ಆಗಿದ್ದೆ. ನಾನು ಬಿ ಎಡ್ ಓದ್ತಾ ಇದ್ದೆ, ಶಿಕ್ಷಕನಾಗಬೇಕು ಅಂತ ಕನಸ್ಕೊಂಡಿದ್ದೆ. ಆಮೇಲೆ ಬದಲಾದಂತಹ ಪರಿಸ್ಥಿತಿಯಿಂದ ನಾನು ಕರ್ನಾಟಕ ಆಡಳಿತ ಸೇವೆಯ ಅಧಿಕಾರಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೀನಿ. ನಾವು ನಿಮ್ಗೆ ಹೇಳ್ತಕ್ಕಂಥದ್ದಿಷ್ಟೇ, ಎಲ್ಲ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಶಿಕ್ಷಕರಾಗಬೇಕು ಅಂದ್ಕೊಂಡಿದ್ದೀರಾ, ಅದಕ್ಕೆ ಬಿ ಎಡ್ ಕೂಡ ಪಡ್ಕೊಂಡಿದ್ದೀರಾ. ಅದಷ್ಟೇ ನಿಮ್ಮ ಕನಸಾಗಬಾರ್ದು, ಇನ್ನು ದೊಡ್ಡ ದೊಡ್ಡ ಕನಸುಗಳನ್ನು ನೀವು ಕಾಣಬೇಕು. ಶಿಕ್ಷಕ ಹುದ್ದೆಯಿಂದ ಆಚೆಗೆ ದೊಡ್ಡ 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 ಹುದ್ದೆಗಳನ್ನು ಕನಸನ್ನು ಕಟ್ಟಿಕೊಂಡ್ರೆ ಖಂಡಿತ ನೀವು ಕೂಡ ಒಂದು ಒಳ್ಳೊಳ್ಳೆಯ ಸಮಾಜದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸುವಂತ ಅವಕಾಶ ಬರುತ್ತೆ. ಆ ಕನಸುಗಳು ನಿಮ್ಮದಾಗ್ಲಿ, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ, ದೊಡ್ಡ ದೊಡ್ಡ ಹುದ್ದೆಗಳನ್ನ ನೀವು ಅಲಂಕರಿಸಿ. ಈ ಸಂಸ್ಥೆ ಸುಮಾರು 50 ವರ್ಷಗಳ ಹಿಂದೆ ಪುಣ್ಯಾತ್ಮರು ಕಟ್ಟಿದ್ರು. ಅದರ ಉದ್ದೇಶ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನ ಈ ಬಡ ಮಧ್ಯಮ ವರ್ಗದ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂತ ಉದ್ದೇಶ ಇಟ್ಕೊಂಡು ಕಟ್ಟಿದ್ದಾರೆ. ಆ ಕಾರಣಕ್ಕೆ ಇವತ್ತು ಲಕ್ಷಾಂತರ ಜನ ಈ ಸಂಸ್ಥೆಯ ಹೆಸರಿನಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ. ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ. ಶಿಕ್ಷಣವೇ ಶಕ್ತಿ, ಶಿಕ್ಷಣದ ಮುಂದೆ ಸಮನಾಗ್ತಕ್ಕಂಥದ್ದು ಇನ್ನೊಂದಿಲ್ಲ. ಶಿಕ್ಷಣವನ್ನು ನೀವು ಪಡೆದ್ರೆ ನಿಮ್ಮ ಮನೆ, ನಿಮ್ಮ ಸಮಾಜ, ನಿಮ್ಮ ಊರು, ನಮ್ಮ ರಾಷ್ಟ್ರ ಎಲ್ಲ ಬದಲಾಗುತ್ತೆ ಅಂತ ಒಂದು ಗುಣಮಟ್ಟದ ಶಿಕ್ಷಣವನ್ನ ಈ ಸಂಸ್ಥೆ ನೀಡ್ತಾ ಇದೆ. ಅಂತಹ ಶಿಕ್ಷಣವನ್ನ ಗುಣಮಟ್ಟದ ಶಿಕ್ಷಣವನ್ನ ಪಡೆದಂತ ನೀವು ಧನ್ಯರು. ನಿಮ್ಮಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆ ಸಿಗಲಿ ಅಂತೇಳಿ ಆಶಿಸ್ತಾ ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. Thank you, sir.